ನೋಡ್ರಿ, ಈ ಮೀಸಲಾತಿ ವಿಚಾರ ಮೂವತ್ತು ವರ್ಷದಿಂದ ಇದೆ. ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಆಶ್ವಾಸನೆ ಕೊಟ್ಕೊಂಡು ಬಂದು ಮೂಗಿಗೆ ತುಪ್ಪ ಹಚ್ಚಿ ಕೊನೆಗಳಿಗೆಯಲ್ಲಿ ಕೈ ಕೊಡ್ತು ಕಳೆದ ಚುನಾವಣೆಯಲ್ಲಿ. ಅವ್ರೇನು ತಿಳ್ಕೊಂಡಿದ್ರು ಇವ್ರಿಗೆಲ್ಲ ಮಾಡೋಕ್ಕಾಗಲ್ಲ ಅನ್ನೋಂತ ತಿಳ್ಕೊಂಡು ನಮಗೆ ಬದ್ಧತೆ ಇದೆ. ನಾವು ಅದನ್ನು ಎಲ್ಲವೂ ಕೂಡ ರಿಪೋರ್ಟ್ ಸರಿಸಿ ಅಧ್ಯಯನ ಮಾಡಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ಕಾನೂನು ಪ್ರಕಾರ ವ್ಯವಸ್ಥಿತವಾಗಿ ಈಗ ತೀರ್ಮಾನವನ್ನು ಮಾಡಿದ್ದೇವೆ. ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ನಾವು ಮಾಡೋಕ್ಕಾಗಲಿದ್ದನ್ನೆಲ್ಲ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಹತಾಶ ಮನೋಭಾವನೆಯಿಂದ ಈ ಥರ ಮಾತಾಡ್ತಾರೆ. ಅದಕ್ಕೆ ಯಾವುದಕ್ಕೂ ಕೂಡ ಕಿಮ್ಮತ್ತಿಲ್ಲ. ಅವ್ರು ಯಾವಾಗಲೂ ಕೂಡ ಎಸ್ ಸಿ ಎಸ್ ಟಿ ಒ ಬಿ ಸಿ ಯಾಮರ್ಸ್ಕೊಂಡೇ ಬಂದಿದ್ದರು. ನೀವು ಟ್ರ್ಯಾಕ್ ರೆಕಾರ್ಡ್ ನೋಡಿ, ಯಾಮರ್ಸ್ಕೊಂಡೇ ಬಂದಿದ್ದರು. ಅವ್ರೇನು ಅಂದ್ಕೊಂಡಿದ್ರು, ಹೇಳಿಕೆಗಳನ್ನು ಸಹಾನುಭೂತಿಯನ್ನು ತೋರಿಸೋ ಮುಖಾಂತರ ಅವ್ರು ಓಟನ್ನು ತೊಗೋಬೋದು ಈ ವರ್ಷನೂ ಅಂತ. ಆದರೆ ಅವರಿಗೆ ಒಂದು ನಿರ್ಣಯ ಮಾಡುವಂಥ ಒಂದು ಸರ್ಕಾರ ಇದೆ ಅಂತ ಗೊತ್ತಿರಲಿಲ್ಲ. ನಾವು ಎಲ್ಲವನ್ನು ಎಲ್ಲ ಸಾಮಾಜಿಕ ವಿಚಾರಗಳಲ್ಲಾಗಲಿ, ಅಭಿವೃದ್ಧಿ ವಿಚಾರದಲ್ಲಾಗಲಿ, ಹಲವಾರು ಸಂಘ ಸಂಸ್ಥೆಗಳ ಬೇಡಿಕೆ ವಿಚಾರದಲ್ಲಾಗಲಿ, ಎಲ್ಲ ಸಮಸ್ಯೆಗಳನ್ನು ಕೂತು ಚರ್ಚೆ ಮಾಡಿ ಎದುರಿಸಿ ಹಲವಾರು ತೀರ್ಮಾನಗಳನ್ನು ಮಾಡಿದ್ದೇವೆ. ಒಂದು ಪಟ್ಟಿ ಬಿಡುಗಡೆ ಮಾಡ್ತೀನಿ ನಾನು, ಯಾವ ಅಂತಿಂಥ ತೀರ್ಮಾನ ಆಗಲಾರ್ದೆಲ್ಲ ಮಾಡಿದ್ದೇವೆ. ಹೀಗಾಗಿ ಇದೊಂದು ನಿರ್ಣಾಯಕವಾಗಿರುವಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಒಂದು ಸರ್ಕಾರ ಇರೋದ್ರಿಂದ ಇದು ತೆಗೆದು ನಮ್ಮ ಬದ್ಧತೆ ಇದೆ. ಆ ಜನಾಂಗಕ್ಕೆ ನ್ಯಾಯ ಕೊಡಿಸೋವರೆಗೂ ವಿಶ್ರಮಿಸಿದರು. ಒಂದು ಎರಡನೇದಾಗಿ ಇವರೆಲ್ಲ ಏನು ಹೇಳಿದರು, ಜೇನುಗೂಡಿಗೆ ಕೈ ಹಾಕ್ತಾರೆ, ಕೈ ಹಾಕ್ಬೇಡಿ, ಕೈ ಹಾಕ್ಬೇಡಿ. ನಾನು ಗೊತ್ತಿತ್ತು, ನಮ್ಮ ಜೇನುಗೂಡು ಕೈ ಹಾಕ್ದೇ ಜೇನು ಹನಿ ಸಿಗೋಕ್ಕೆ ಸಾಧ್ಯ ಏನಿಲ್ಲ. ಅದಕ್ಕಾಗಿ ನಾನು ಹೇಳಿದೆ, ನಾನು ಜೇನುಗೂಡಿಗೆ ಕೈ ಹಾಕ್ತೇನೆ, ನನ್ನ ಕೈ ಕಚ್ಚಿದ್ರೂ ಚಿಂತಿಲ್ಲ. ಆ ಜನಾಂಗಕ್ಕೆ ಯಾರು ತುಳಿತಕ್ಕೆ ಒಳಪಟ್ಟಿದ್ದಾರೆ, ಬಡವರಿದ್ದಾರೆ, ದೀನ್ ದಲಿತರಿದ್ದಾರೆ, ಅವರಿಗೆ ಆ ಜೇನಿನ ಹನಿಯನ್ನು ತುಪ್ಪವನ್ನು ಕೊಡೋದಕ್ಕೆ ನನ್ನ ಕೈ ಕಡಿಸ್ಕೊಂಡು ಚಿಂತೆಲ್ಲ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಮಾಡಿ. ಈಗಾದ್ರೂ ಕೂಡ ಈ 4%ಅಲ್ಲಿಯೂ ಕೂಡ ಅವ್ರಿಗೆ ಎಕನಾಮಿಕ್ ಕ್ರೈಟೀರಿಯಾ ಇದೆ, ಅಲ್ಲಿನೂ ಎಕನಾಮಿಕ್ ಕ್ರೈಟೀರಿಯಾ ಇದೆ, ಕಂಡೀಷನ್ಸ್ ಎಲ್ಲ ಸೇಮ್ ಇದೆ. 4ರ ಬದಲು 10 ಕೊಟ್ಟಿದೆ, ಹೆಂಗೆ ಅನ್ಯಾಯ ಆಗುತ್ತೆ ನಾನು ಕೇಳ್ತೀನಿ, ಹೆಂಗೆ ಅನ್ಯಾಯ ಆಗುತ್ತೆ? ಆದ್ದರಿಂದ ಮಿಸ್ಗೈಡ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಪಸಂಖ್ಯಾತರ ಹಿತರಕ್ಷಣೆಯೂ ಕೂಡ ನಾವು ಗಮನದಲ್ಲಿಟ್ಟು ತೀರ್ಮಾನವನ್ನು ಮಾಡ್ತೀನಿ, ಸೂಕ್ತ ಸಮಯದಲ್ಲಿ ಮಾಡ್ತೀನಿ. ಕೋಡ್ ಆಫ್ ಕಂಡಕ್ಟ್ ಬಂದರೂ ಕೂಡ ಟೆಂಡರ್ ಪ್ರೊಸೆಸ್ ನಡೀತಿದೆ. ಆಮೇಲೆ ಅಷ್ಟರಲ್ಲಿ ಒಂದು ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಆಗಬೇಕಿದೆ, ಅದು ಎಲ್ಲ ಸೇರಿಸಿ ಚುನಾವಣೆ ನಂತರ ಕಾಮಗಾರಿ ಚಲೋ. ಏನಿಲ್ಲ, ಯಾವಾಗಲೂ ಕೂಡ ಬಿ ಜೆ ಪಿ ಚುನಾವಣೆಯ ಡಿಕ್ಲರೇಷನ್ ಆದಮೇಲೇ ಮಾಡ್ತೀವಿ, ಅದೇ ಪ್ರಕಾರ ಮಾಡ್ತೀವಿ. ಸರಿಯಾದ ಸಮಯದಲ್ಲಿ ನಮ್ಮ ಪಟ್ಟಿ ಬಿಡುಗಡೆ ಕೋರ್ ಕಮಿಟಿಯಲ್ಲಿ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ಚರ್ಚೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.